ಇಲ್ಲಿನ ಕೃಷಿ ಫಾರಂ ಒಳಗಿನ ಪ್ರವೇಶ ದ್ವಾರದಲ್ಲಿ ಕೂಡು ಮಂಗಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಿದ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಇಲ್ಲದ ಕಾರಣ ದಾರಿ ಹೋಕರಿಗೆ ದುರ್ನಾತ ಬೀರ್ತಾ ಇದೆ. ಸಾರ್ವಜನಿಕವಾಗಿ ಕೂಡಿಗೆ ಜನಸಂದಣಿ ಪ್ರದೇಶದಲ್ಲಿ ಇರುವ ಈ ಶೌಚಾಲಯ ಸಾರ್ವಜನಿಕರಿಗೆ ಅತ್ಯಂತ ಅನುಕೂಲವಾಗಿತ್ತು. ಅಂದರೆ ಕೃಷಿ ಫಾರಂ ಒಳಗಿರುವ 20ಕ್ಕೂ ಹೆಚ್ಚಿನ ಸರ್ಕಾರಿ ಇಲಾಖೆಗಳಿಗೆ ನಿತ್ಯವೂ ಕೂಡ ಬಂದು ಹೋಗುವ ನೂರಾರು ಮಂದಿಗೆ ಬಳಕೆ ಆಗ್ತಾ ಇದ್ದ ಈ ಶೌಚಾಲಯವನ್ನು ಕೂಡು ಮಂಗಳೂರು ಗ್ರಾಮ ಪಂಚಾಯಿತಿ ಆಡಳಿತ ಸಮರ್ಪಕವಾಗಿ ನಿರ್ವಹಣೆ ಮಾಡುವ ಮೂಲಕ ಸಾರ್ವಜನಿಕರ ಬಳಕೆಗೆ ಒದಗಿಸಬೇಕಾಗಿದೆ ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೂಡಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕೆಲವು ಸಭೆ ಸಮಾರಂಭದಲ್ಲಿ ಉದ್ದುದ್ದ ಭಾಷಣ ಬಿಗಿಯುತ್ತಾರೆ. ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಿ, ಇಲ್ಲದಿದ್ರೆ ರೋಗ ರುಜಿನಗಳು ಬರುತ್ತೆ, ಹಿಂದೂ ಭಾಷಣ ಬಿಗಿಯುತ್ತಾರೆ. ಆದರೆ ಕೂಡಿಗೆ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿ ಗಬ್ಬು ನಾರುತ್ತಿರುವ ಶೌಚಾಲಯದ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯತನ? ಶೌಚಾಲಯದ ಒಳಗಂತೂ ಹುಳಗಳು ಮಿತಿ ಮೀರುತ್ತವೆ. ಯಾಕಂದ್ರೆ ಸ್ವಚ್ಛತೆ ಹಾಗೂ ನೈರ್ಮಲ್ಯದ ಬಗ್ಗೆ ಪಾಠ ಮಾಡುವ ಇಲಾಖೆಗಳು ಈ ಶೌಚಾಲಯದ ಸ್ಥಿತಿ ಕಂಡು ಮೌನ ವಹಿಸಿದೆ. ಆದ್ದರಿಂದ ಪಂಚಾಯಿತಿ ಆಡಳಿತ ಕೂಡಲೇ ಈ ಶೌಚಾಲಯದಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಕೂಡಲೇ ಸಾರ್ವಜನಿಕರ ಬಳಕೆಗೆ ಒದಗಿಸಬೇಕು ಎಂಬುದು ಇಲ್ಲಿನ ಸರ್ಕಾರಿ ಪಿಯು ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಸೋಮು ಒತ್ತಾಯಿಸಿದ್ದಾರೆ.